ಇಲ್ಲ. ಕಾಂಗ್ರೆಸ್ ಗಿಡದಿಂದ ನಾನು ಔಷಧಿ ಮಾಡೀನಿ, ಇದರಿಂದ ಈ ಔಷಧಿಯನ್ನು ಬೆಳೆಗಳಲ್ಲಿ ಹೊಡೆದ್ರೆ ಬೆಳೆಗಳು ನಾಶವಾಗುವುದಿಲ್ಲ, ಬದಲಾಗಿ ಫಲವತ್ತತೆಯನ್ನು ಹೊಂದುತ್ತದೆ ಮತ್ತು ಪೌಷ್ಟಿಕ ಆಹಾರವನ್ನು ನಮಗೆ ತಿನ್ನಲು ಕೊಡುತ್ತದೆ. ಈಗ ರೈತರು ಏನ್ ಮಾಡ್ತಾರೆ, ಸಾಲ ತಗೋತಾರೆ ಅಥವಾ ಲೋನ್ ತಗೋತಾರೆ, ಅದನ್ನು ತೀರಿಸ್ಕೊಳ್ಳೋದನ್ನ ಸಾವನ್ನು ಒಪ್ತಾರೆ. ಇದು ಆಗ್ಬಾರ್ದು ಅಂತ ಹೇಳಿ ನಾನು ಇದು ಮಾಡೀನಿ. ಈಗ ಲೋನ್ ತಗೊಂಡ್ಮೇಲೆ ರೈತರು ಹೋಗಿ ಮೊದಲು ಕೆಲಸ ಮಾಡುವುದಂದ್ರೆ ಕಾಂಗ್ರೆಸ್ ಗಿಡವನ್ನು ತಗ್ಸುವುದು, ತಮ್ಮ ಹೊಲದಲ್ಲಿರುವ ಕಾಂಗ್ರೆಸ್ ಗಿಡವನ್ನು ಕಿತ್ತಿಸ್ತಾರ. ಅದಕ್ಕೆ ಒಂದು ಮಹಿಳೆ ಅಥವಾ ಒಂದು ಪುರುಷನ ಆ ಗಿಡಗಳನ್ನು ತೆಗೆಯೋಕ 300-400 ರೂಪಾಯಿ ಪಗಾರ ಇದೆ, ಅದು ದಿನಕ್ಕೆ. ಹುಳ ಒದ್ದಾಡಕ್ಕೆ ಸ್ಟಾರ್ಟ್ ಆಗುತ್ತೆ, ಔಷಧಿ ತಗೊಂಡು